ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ರು? ನೋಡಿ, ಇವತ್ತು ಬೆಳಗಿನ ಮಳೆ ಬಿಟ್ಟಿತ್ತು, ಈಗ ಸ್ವಲ್ಪ ಫುಲ್ ಮೋಡ್ ಆಗಿದೆ ಆಯ್ತಾ. ಹಾಗೆ ಮತ್ತೇನಂದ್ರೆ ಫ್ರೆಂಡ್ಸ್, ಇವತ್ತು ನಾನು ಗೋಧಿ ಹಿಟ್ಟಿನ ತುಕ್ಕುಡಿಯನ್ನು ಮಾಡ್ತಿದ್ದೇನೆ. ಯಾವ ರೀತಿಯಾಗಿ ಮಾಡೋದಂತ ನಿಮ್ ಜೊತೆ ಶೇರ್ ಮಾಡ್ತೇನೆ. ಫ್ರೆಂಡ್ಸ್, ತುಂಬಾ ಸೂಪರ್ ಆಗಿ ಬರ್ತದೆ ತುಕ್ಕುಡಿ. ಮನೆ ಸ್ಟಾರ್ಟ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೂ ಇದೆ ಮೊದಲಿನ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿ. ಈಗ ನಾನು ತುಕ್ಕುಡಿ ಮಾಡಲಿಕ್ಕೆ ಮೊದಲಿಂದಾಗಿ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಮತ್ತೆ ನಾನು ಅದಕ್ಕೀಗ ಒಂದು ಚಮಚದಷ್ಟು ಖಾರದ ಅಚ್ಚ ಖಾರದ ಹುಡಿಯನ್ನು ಹಾಕೊಳ್ತಾ ಇದ್ದೇನೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು. ನಾನಿಲ್ಲಿ ಒಂದು ಸ್ವಲ್ಪ ರುಚಿಗೆಷ್ಟು ಬೇಕು ಒಂದು ಮುಕ್ಕಾಲು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಮತ್ತೊಂದು ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ತಗೊಂಡಿದ್ದೇನೆ, ತೆಂಗಿನ ಎಣ್ಣೆ ತಗೊಂಡದ್ದು ನಾನು. ಮತ್ತು ನಾನಿಲ್ಲಿ ಸ್ವಲ್ಪ ಜೀರಿಗೆಯನ್ನು ತಗೊಂಡಿದ್ದೇನೆ. ನೋಡಿ ನೋಡಿ, ಜೀರಿಗೆಯನ್ನು ಕೈಯಲ್ಲಿ ಸ್ವಲ್ಪ ಹಾಗೆ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಲ್ಲ ಚೆನ್ನಾಗಿ ಹೊಂದಿಕೊಳ್ಳುವ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು. ಖಾರ, ಉಪ್ಪು, ಜೀರಿಗೆ ಎಲ್ಲ ಹಾಕಿದ್ದೇವಲ್ವಾ, ಅದೆಲ್ಲ ಚೆನ್ನಾಗಿ ಹೊಂದಿಕೊಳ್ಳುವ ಹಾಗೆ ಈಗ ಮಿಕ್ಸ್ ಮಾಡಿಕೊಳ್ಬೇಕು. ಒಮ್ಮೆ ನೀರು ಹಾಕದೆ ಹೀಗೆ ಈಗ ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡೆ. ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಕಲಸಿಕೊಳ್ಬೇಕು. ನಾವು ಚಪಾತಿ ಮಾಡುವ ಹಿಟ್ಟಿಗೆ ಇದನ್ನು ನಾವು ಕಲಸಿಕೊಳ್ಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ, ಒಮ್ಮೆಲೆ ನೀರು ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದು ಉಂಡೆ ಬರುವ ಹಾಗೆ ಕಟ್ಟಿಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾನೀಗ ಹಿಟ್ಟು ಮಾಡಿಕೊಂಡಿದ್ದೇನೆ. ನೋಡಿ, ಈ ರೀತಿಯಾಗಿ ಈಗ ಚಪಾತಿಗೆ ನಾವು ಯಾವ ರೀತಿಯಾಗಿ ಮಾಡಿಡ್ತೇವೆ ಉಂಡೆ, ಅದೇ ರೀತಿ ತುಂಬ ಸಾಫ್ಟ್ ಅಲ್ಲ, ತುಂಬ ಗಟ್ಟಿ ಅಲ್ಲ, ಆ ರೀತಿಯಾಗಿ ಉಂಡೆ ಮಾಡಿಟ್ಕೊಳ್ಬೇಕು. ಮತ್ತು ಇದನ್ನು ನಾನು ಮುಚ್ಚಿ ಒಂದು ಕಾಲು ಗಂಟೆ ಇಡಬೇಕು. 15 ನಿಮಿಷದಷ್ಟು ನಾವಿದನ್ನು ಹಾಗೆ ಬಿಡಬೇಕು. ಈಗ ನೋಡಿ, 15 ನಿಮಿಷ ಆಗಿದೆ, ಕಾಲು ಗಂಟೆ ಆಗಿದೆ. ಈಗ ನೋಡಿ, ಈ ರೀತಿಯಾಗಿದೆ ಉಂಡೆ. ಹೀಗೆ ಇದನ್ನು ನಾವು ಚಪಾತಿಗೆ ಯಾವ ರೀತಿ ಉಂಡೆ ಮಾಡಿಕೊಳ್ತೇವೆ ಅದೇ ರೀತಿಯಾಗಿ ಉಂಡೆ ಮಾಡಿಕೊಳ್ಬೇಕು. ಮೊದಲು ಈ ರೀತಿಯಾಗಿ ಚಪಾತಿಯ ಉದರ ಉಂಡೆಯನ್ನು ಮಾಡಿಕೊಳ್ಬೇಕು. ಈಗ ನಾನು ಉಂಡೆ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿ ಉಂಡೆ ಮಾಡಿಕೊಳ್ಬೇಕು. ತುಂಬ ಸುಲಭ ಉಂಟು ತುಕ್ಕುಡಿ ಮಾಡಲಿಕ್ಕೆ. ಗೋಧಿ ಹಿಟ್ಟಿಂದ ಸಹ ತುಂಬ ಸೂಪರಾಗಿ ಬರ್ತದೆ. ಈಗ ನೋಡಿ, ನಾನೆಲ್ಲ ಉಂಡೆ ಮಾಡಿಟ್ಟುಕೊಂಡೆ. ಮತ್ತು ಈಗ ಸ್ವಲ್ಪ ಹುಡಿ ಹಾಕಿ ನಾವು ಚಪಾತಿ ಯಾವ ರೀತಿ ಮಾಡ್ತೇವೆ ಅದೇ ರೀತಿ ಈಗ ಮಾಡಿಕೊಳ್ಬೇಕು. ಚಪಾತಿ ಮಾಡುವ ರೀತಿಯಲ್ಲೇ ಮಾಡಿಕೊಳ್ಳೋದು ನಾನು. ನೋಡಿ, ಈಗ ಈ ರೀತಿಯಾಗಿ ಮಾಡಿಕೊಳ್ಳೋದು. ಜಾಸ್ತಿ ಹುಡಿ ಹಾಕಬಾರ್ದು ನಾವು ಚಪಾತಿ ಮಾಡುವಾಗ, ಸ್ವಲ್ಪ ಹುಡಿ ಹಾಕಬೇಕು. ಯಾಕಂದರೆ ಜಾಸ್ತಿ ಹುಡಿ ಹಾಕಿದರೆ ಮತ್ತೆ ನಾವು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಅದು ಫುಲ್ಲು ಎಣ್ಣೆ ಫುಲ್ ಇದಾಗ್ತದೆ. ಹಾಗಾಗಿ ನೋಡಿ, ಈ ರೀತಿಯಾಗಿ ನಾನೀಗ ಚಪಾತಿ ಮಾಡಿದಾಗೆ ಅದನ್ನು ಲಟ್ಟಿಸ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಈ ರೀತಿ ಇಷ್ಟು ದೊಡ್ಡ ಆಯ್ತು ಈಗ ಅದು. ಮತ್ತೇನೆಂದರೆ, ಈಗ ನಾನು ಎಲ್ಲ ಚಪಾತಿ ಮಾಡಿಟ್ಟುಕೊಂಡೆ, ಎಲ್ಲ ಮಾಡಿಟ್ಟುಕೊಂಡಿದ್ದೇನೆ. ನೋಡಿ, ಮತ್ತೇನು ಮಾಡೋದಂದರೆ, ಒಂದು ಬಟ್ಟಲನ್ನು ಈ ರೀತಿ ಥರ ಮಗುಚಿ ಹಾಕಿ ಅದರ ಮೇಲೆ ಚಪಾತಿಯನ್ನು ಹಾಕಿ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಯಾವ ರೀತಿ ಶೇಪ್ ಬೇಕೋ ಅದೇ ರೀತಿ ಕಟ್ ಮಾಡಿಕೊಳ್ಬೋದು. ನಾನು ಮೊದಲು ಈ ರೀತಿಯಾಗಿ ಕಟ್ ಮಾಡಿ, ನಾವು ತುಕ್ಕುಡಿ ಅಂದರೆ ಒಂದು ಶೇಪ್ ಇರ್ತದಲ್ವಾ, ಆ ರೀತಿಯಲ್ಲಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ನಾನು ಈ ರೀತಿ ಮಾಡಿ ಮತ್ತು ಕ್ರಾಸಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಹಾಗೆ ಸ್ವಲ್ಪ ಇದಾದರೆ ಏನಾಗೋದಿಲ್ಲ, ಮತ್ತು ಅದು ಸರಿ ಆಗ್ತದೆ. ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು. ದೊಡ್ಡ ದೊಡ್ಡ ಸೈಜ್ ಬೇಕಾದರೆ ಸ್ವಲ್ಪ ದೊಡ್ಡ ಸೈಜ್ ಸಹ ಮಾಡ್ಬೋದು, ಚಿಕ್ಕ ಚಿಕ್ಕ ಸೈಜ್ ಬೇಕಾದರೆ ಚಿಕ್ಕ ಸೈಜ್ ಸಹ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ಈ ರೀತಿಯಾಗಿ ಕಟ್ ಮಾಡಿಕೊಳ್ಬೇಕು. ಮತ್ತು ನಾನು ಇದನ್ನೊಂದು ಬಟ್ಟಲಿಗೀಗ ತಗೊಳ್ತಿದ್ದೇನೆ ಎಲ್ಲವನ್ನು. ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿ. ಈ ರೀತಿಯಾಗಿ ಗೋಧಿ ಹಿಟ್ಟಿಂದ ಸಹ ಒಂದು ತುಕ್ಕುಡಿಯನ್ನು ಮಾಡ್ಬೋದು, ಅದನ್ನು ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಈ ರೀತಿಯಾಗಿ ನಾವು ಮಾಡುವ ಸಿಂಪಲ್ ಸಿಂಪಲ್ ಒಂದು ಅಡುಗೆಯನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಈಗ ಲಾಕ್ಡೌನಲ್ಲಿ ಮನೆಯಲ್ಲಿರುವಾಗ ನಮಗೆ ಟ್ರೈ ಮಾಡ್ಬೋದಲ್ವಾ ಈ ರೀತಿಯೆಲ್ಲ ಸಿಂಪಲ್ ಸಿಂಪಲ್ ಆದಂತಹ ಅಡುಗೆಯನ್ನು. ಈಗೇನಂದರೆ, ನಾನಿಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ ಬಿಸಿಯಾಗಲಿಕ್ಕೆ. ಇದೆಲ್ಲ ತೆಗೆದಿಟ್ಟುಕೊಂಡಿದ್ದೇನೆ. ಈಗ ಸ್ವಲ್ಪ ಎಲ್ಲ ತೆಗೆದು ಆಗಲಿಲ್ಲ, ಈಗ ಸ್ವಲ್ಪ ನೋಡಿ ಒಂದು ಬಿಟ್ಟು ನೋಡಿದೆ ಕಾದಿದ ಅಂತ. ಈಗ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ, ಎಲ್ಲ ಹಾಕ್ಕೊಳ್ತಿಲ್ಲ, ಸ್ವಲ್ಪ ಹಾಕಿ ಈಗ ಬಿಸಿ ಮಾಡಿಕೊಳ್ತಾ ಇದ್ದೇನೆ. ಈಗ ನೋಡಿ,
ಬೇಗ ಬಿಸಿ ಆಗ್ತದೆ, ಎಷ್ಟು ಚಂದ ಉಬ್ಬಿ ಬಂದಿದೆ ಅಲ್ವಾ, ತುಂಬ ಸೂಪರಾಗಿ ಕ್ರಿಸ್ಪಿಯಾಗಿ ಬರ್ತದೆ ಆಯಿತಾ. ನೋಡಿ ಹೀಗೆ ಇದಾಯಿತು, ನೋಡಿ ಬೇಗ ಆಗ್ತದೆ. ಈಗ ಇದನ್ನು ತೆಗೊಳ್ತಾ ಇದ್ದೇನೆ, ಒಂದು ಪಾತ್ರೆಗೆ ತೆಗೊಳ್ತಾ ಇದ್ದೇನೆ ಆಚೆ, ಈ ರೀತಿಯಾಗಿ ತೆಗೊಳ್ತಾ ಇದ್ದೇನೆ. ಈಗ ಒಂದು ಸಲದಾಯಿತು, ನಾನು ಮತ್ತೊಂದು ಸಲ ಹಾಕ್ಕೊಂಡು ಸ್ವಲ್ಪ ಉಳಿದಿತ್ತಲ್ವಾ ಅದನ್ನು ಹಾಕ್ಕೊಂಡು ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ, ತುಂಬ ಸೂಪರಾಗಿ ಬರ್ತದೆ ಆಯಿತಾ, ಕ್ರಿಸ್ಪಿ ಸಹ ಇರ್ತದೆ. ಮತ್ತು ಖಾರ ಹಾಕಿದ್ದೇವೆ, ಖಾರ ಹೀಗೆ ಸ್ವೀಟ್ ಅದು ಮಾಡ್ಬೋದು ಸಕ್ಕರೆ ಹಾಕಿ. ನಾನಿಲ್ಲಿ ಸಕ್ಕರೆ ಎಲ್ಲ ಎಂತ ಹಾಕಲಿಲ್ಲ, ಸ್ವಲ್ಪ ಖಾರದ್ದು ಮಾಡುವ ಅಂತ. ಸಂಜೆ ಟೀ ಜೊತೆಗೆಲ್ಲ ತುಂಬ ಸೂಪರಾಗಿರ್ತದೆ ತುಕ್ಕುಡಿ ತಿನ್ನಲಿಕ್ಕೆ, ಕರುಕುರು ಅಲ್ವಾ. ಹಾಗಾಗಿ ಈಗ ನಾನು ಇದು ಆಯಿತು, ಈಗ ಇದನ್ನು ಸಹ ನಾನು ತಗೊಳ್ತಾ ಇದ್ದೇನೆ ನೋಡಿ, ಈ ರೀತಿಯಾಗಿ ತಗೊಳ್ತಾ ಇದ್ದೇನೆ. ಈಗೆಲ್ಲ ನಾನು ಎಲ್ಲ ತುಕ್ಕುಡಿಯನ್ನು ಮಾಡಿ ಇಲ್ಲಿ ತೆಗೆದಿಟ್ಟುಕೊಂಡಿದ್ದೇನೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ನಾವು ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ. ಸೊ ನೀವೊಮ್ಮೆ ಟ್ರೈ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೆ ಮೊದಲಿನ ಬಾರಿ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.